ಜನಹಿತವನ್ನು ಸಂಪೂರ್ಣ ಮರೆತು ಒಂದು ತಗೊಳ್ಳೋಕೆ ದರ್ಬಾರ್ ಮಾಡ್ತಾ ಇದೆ ಸರ್ಕಾರ. ಆರ್ಥಿಕ ದಿವಾಳಿ ಆಗಿದೆ, ಆರ್ಥಿಕ ದಿವಾಳಿ ಸ್ಥಿತಿಗೆ ಹೋಗಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ವಾಸ್ತವಿಕ ಸ್ಥಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಕುಮಾರ್ ಅವರು ಮಾಡ್ತಾ ಇಲ್ಲ. ಬೇಕಾದ್ರೆ ನಾನು ಶಿವಕುಮಾರ್ ಅವ್ರಿಗೆ ಹೇಳೋಕೆ ಇಚ್ಛೆಪಡ್ತೇನೆ, ಬನ್ನಿ, ನಾನು ನಿಮ್ಮ ಜೊತೆಗೆ ಬರ್ತೇನೆ, ನಮ್ಮ ಶಾಸಕರು ಬರ್ತಾರೆ. ಈ ಭಾಗದ ಯಾವುದೇ ರಸ್ತೆಗಳಲ್ಲಿ ಯಾವುದೇ ಏರಿಯಾದಲ್ಲಿ ಹೋಗೋಣ, ಅಲ್ಲಿ ಜನರ ಸಮಸ್ಯೆ ಕೇಳೋಣ, ಅವಾಗ ನಿಮಗೆ ಅರ್ಥ ಆಗುತ್ತೆ ವಾಸ್ತವಿಕ ಸ್ಥಿತಿ ಏನು ಅಂತೇಳಿ. ಇದನ್ನು ಮಾಡದೇನೆ ಕೈ ಕಟ್ಕೊಂಡು ಕುಂತಿರೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನಾದರೂ ಇದೇ ಜನರ ಗೋಳನ್ನು ಅರ್ಥ ಮಾಡಿಕೊಂಡು ಕುಡಿಯುವ ನೀರಿನ ಆಕಾರ ತಪ್ಪಿಸಿ ರಸ್ತೆಗಳು ಅಭಿವೃದ್ಧಿ ಮಾಡಿಕೊಡೋದಕ್ಕೆ ಗಮನವನ್ನು ಕೊಡಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತೇನೆ. ಅದಕ್ಕಾಗಿಯೇ ಬೆಳಗ್ಗೆಯಿಂದ ಎಲ್ಲ ರಸ್ತೆಗಳು ಪರಿಸ್ಥಿತಿಗಳನ್ನು ನೋಡ್ಕೊಂಡು ಬಂದಿದೆ ನಮ್ಮ ಶಾಸಕರ ಜೊತೆಗೆ. ನೋಡೋಣ, ಕಾದ್ ನೋಡೋಣ. ನಾನು ಪ್ರತ್ಯಕ್ಷ ಎಲ್ಲವನ್ನು ನೋಡಿದ್ದೇನೆ. ಮತ್ತೊಮ್ಮೆ ಶಿವಕುಮಾರ್ ಅವರು ಹೇಳ್ತೇನೆ, ಬನ್ನಿ, ನಾನು ನಿಮ್ಮ ಜೊತೆಗೆ ಬರ್ತೇನೆ, ಶಾಸಕರು ನಾವೆಲ್ಲ ಒಟ್ಟಿಗೆ ಹೋಗೋಣ, ಸ್ಥಿತಿಯನ್ನು ತಿಳ್ಕೊಳ್ಳೋಣ, ವಾಸ್ತವಿಕ ಸ್ಥಿತಿಯನ್ನು ನೀವು ಯಾವುದಕ್ಕೋಸ್ಕರ ಮಾಡ್ತಾ ಇಲ್ಲ ಇದನ್ನಾದರೂ ಹೇಳಿ. ವಿರೋಧ ಪಕ್ಷದವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೊಟ್ಟಿರುವಂಥ ಗ್ರ್ಯಾಂಟ್ಸ್ ಸಹ ವಾಪಸ್ ಪಡೆದು ಅಭಿವೃದ್ಧಿ ಕಾರ್ಯ ಮಾಡದೇ ಇರುವಂಥದ್ದು ಜನರಿಗೆ ಮಾಡ್ತಿರೋ ದ್ರೋಹ. ಇದನ್ನು ಯಾವುದೇ ಕಾರಣಕ್ಕೆ ಸಹಿಸೋಕೆ ಆಗೋದಿಲ್ಲ. ಹೋರಾಟ ಮಾಡೋಕ್ಕೆ ಮುಂಚೆ ನೀವು ಜಾಗೃತರಾಗಿ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಒತ್ತಾಯ ಸಂದರ್ಭದಲ್ಲಿ ಮಾಡ್ತಾರೆ.